ಸಂಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಾಡಿ ಪ್ರಕರಣ ಸಂಧ್ಯೆ ನೋಡ್ತಾ ಇದ್ದೇವೆ ಅದರಲ್ಲಿ 30ನೇ ಪದ್ಯ ಶ್ರೀ ಮಹಿಸೇವಿತ ಪದಾಂಬುಜ ಭೂಮ ಸದ್ಭೈಕ್ತೈಕಲಭ್ಯ ಪಿತಾಮಹಾದ್ಯಮರಾಸುರಾರ್ಚಿತ ಪಾದ ಪಂಕೇಜ ವಾಮ ವಾಮನ ರಾಮ ಸಂಸಾರಾಮಯ ಔಷಧ ಹೇಮಮ ಕುಲ ಸ್ವಾಮಿ ಸಂತೈ ಸೆನಲು ದಂದೊದಗುವನು ಕರುಣಾಳು ಶ್ರೀ ಮಹಿಸೇವಿತ ಪದಾಂಬುಜ ಶ್ರೀದೇವಿ ಶ್ರೀ ಅಂದರೆ ಶ್ರೀದೇವಿ ಮಹಿ ಅಂತಂದರೆ ಭೂದೇವಿಯಿಂದ ಸೇವೆಗೊಳ್ಳುವಂತಹ ಪಾದ ಪದ್ಮಗಳುಳ್ಳವನು ಪರಮಾತ್ಮ ಶ್ರೀಧರಾಭ್ಯಾಮಾಶ್ಲಿಷ್ಯ ಸ್ವಮೂರ್ತಿಗಣ ಮಧ್ಯಗಹನಾದ ಬಿಂಬರೂಪಿ ಹರಿಯೇ ಭೂಮ ಸಕಲ ಗುಣಪೂರ್ಣನಾಗಿದ್ದಾನೆ ಸದ್ಭಕ್ತೈಕ್ಯ ಲಭ್ಯ ವಿಶೇಷವಾದ ಸದ್ಭಕ್ತಿಗೆ ಮಾತ್ರ ಪ್ರಾಪ್ತನಾಗ್ತಾನೆ ಸದ್ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಸದ್ಭಕ್ತರಿಗೆ ಲಭ್ಯನಾಗ್ತಾನೆ ಪಿತಾಮಹಾದ್ಯ ಅಮರಾಸುರಾರ್ಚಿತ ಪಿತಾಮಹರಾಗಿರುವಂತಹ ಬ್ರಹ್ಮದೇವರೇ ಮೊದಲಾಗಿರುವಂತಹ ಅಮರರು ಅಂದರೆ ದೇವತೆಗಳಿಂದ ಅರ್ಚಿತ ಅಂದರೆ ಪೂಜೆಗೊಳ್ಳುವವನಾಗಿರುವಂತಹ ಅಸುರಾರಾರ್ಚಿತ ಅಸುರ ಕುಲದಲ್ಲಿ ಹುಟ್ಟಿದಂತಹ ಪ್ರಹ್ಲಾದ ವಿಭೀಷಣಾದಿಗಳಿಂದಲೂ ಪೂಜೆಗೊಂಡಿದ್ದಾನೆ ಪರಮಾತ್ಮ ಇದು ಮೇಲೆ ತೋರುವಂತಹ ಮುಖ್ಯ ಅರ್ಥ ಅಸುರಾಹ ಅನುಶುರತಾಹ ಪ್ರಾಣದೇವರಲ್ಲಿ ರತರಾಗಿ ಭಕ್ತರಾದಂತಹ ಪ್ರಹ್ಲಾದ ವಿಭೀಷಣರು ಅಸುರ ಕುಲದಲ್ಲಿ ಉತ್ಪನ್ನರಾಗಿದ್ದರು ಅಸುಮುಖ್ಯನಾಗಿರುವಂತಹ ಪ್ರಾಣನಲ್ಲಿ ರತಿಯುಳ್ಳವರಾಗಿ ಶ್ರೀ ಪ್ರಾಣಾಂತರ್ಗತ ಪರಮಾತ್ಮನನ್ನೇ ಭಜಿಸುವರು ಸದ್ಭಕ್ತರು ಇಂಥವರು ಸದ್ಭಕ್ತೈಕ್ಯ ಲಭ್ಯ ಎಂದು ದಾಸರ ಅಭಿಪ್ರಾಯ ಪ್ರಾಣದೇವರ ಭಕ್ತರಿಂದ ಪೂಜಿತನಾಗಿರುವಂತಹ ಪರಮಾತ್ಮ ದೇವರಿ ವಾಯುದೇವರ ಮುಖಾಂತರನೇ ನಾವು ಪರಮಾತ್ಮನ ಹತ್ರ ಹೋಗ್ತೇವೆ ಆದ್ದರಿಂದ ಪ್ರತಿಯೊಂದಕ್ಕೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತೇಳಿ ಪಾದ ಪಂಕೇಜ ಪಾದಕಮಲ ಉಳ್ಳಂತಹ ಪರಮಾತ್ಮ ವಾಮಹ ವಾಮಹ ಅಂದರೆ ವರೇಣ್ಯ ಅಂದರೆ ಶ್ರೇಷ್ಠನಾಗಿದ್ದಾನೆ ಸುಂದರನಾಗಿದ್ದಾನೆ ಪರಮಾತ್ಮ ಅತ್ಯಂತ ಸುಂದರನಾಗಿದ್ದಾನೆ ಪರಮಾತ್ಮ ವಾಮನಃ ಇಂತಹ ಸುಂದರ ರೂಪದಿಂದ ಬಾಲವಟುವಾಗನಾಗಿ ಬಲಿಯನ್ನು ಯಾಚಿಸಿದಂತಹ ಪರಮಾತ್ಮನೇ ಪರಮಾತ್ಮನೇ ಅಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಪರಮಾತ್ಮ ಯಾಚನೆ ಮಾಡ್ತಾನೆ ಅಂತಂದರೆ ಸಂಸಾರದಿಂದ ವಿಮುಕ್ತರನ್ನಾಗಿ ಮಾಡಿ ನಿಮ್ಮನ್ನು ನನಗೆ ಕೊಡ್ರಿ ನೀವೊಂದು ಕಿಂಚಿತ್ ಕೊಟ್ಟರೆ ನಾನು ನಿಮಗೆ ಮುಕ್ತಿಯನ್ನೇ ಕೊಡ್ತೇನೆ ಅಂತ ಹೇಳ್ತಾ ಇದ್ದೆ ರಾಮ ರಾಮ ಅಂದರೆ ಪರಮಾತ್ಮ ತನ್ನಲ್ಲಿಯೇ ತಾನು ರಮಿಸುವವನು ಯೋಗಿಗಳು ತಮ್ಮ ಹೃದಯದಲ್ಲಿಟ್ಟು ರಮಿಸುವವರಿಗೆ ಪರಮಾತ್ಮ ಹೇಳ್ತಾನೆ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನೆ ಸಂಸಾರಾಮಯ ಔಷಧ ಪರಮಾತ್ಮ ಎಂಥವನು ಅಂತಂದರೆ ಸಂಸಾರ ಅನ್ನುವ ಆಮಯ ಅಂದರೆ ರೋಗಕ್ಕೆ ಔಷಧಿಯಾಗಿದ್ದಾನೆ ಪರಮಾತ್ಮ ರಾಮಚಂದ್ರ ಇಂತಹ ರಾಮರೂಪಿಯಾಗಿರುವಂತಹ ಪರಮಾತ್ಮನೇ ಮಮ ಕುಲಸ್ವಾಮಿ ನನ್ನ ಕುಲ ವಂಶ ಪಾರಂಪರ್ಯದಿಂದ ಬಂದ ಬ್ರಾಹ್ಮಣ ಕುಲಕ್ಕೆ ಸ್ವಾಮಿಯಾಗಿದ್ದೀಯಪ್ಪ ಒಡೆಯನಾಗಿದ್ದಿ ಎನ್ನ ಸ್ವಾಮಿಯಾಗಿದ್ದಿ ಸರ್ವರ ಸ್ವಾಮಿಯಾಗಿದ್ದಿ ಎಂಬ ಧಾರ್ಢ್ಯದಿಂದ ಭಕ್ತಿಯಿಂದ ಆ ಪರಮಾತ್ಮನನ್ನು ನನ್ನನ್ನು ಸಂತೈಸು ನನ್ನನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡಿದರೆ ಬೇಡಿಕೊಳ್ಳಲು ಕರುಣಾಳು ಪರಮ ಪ್ರೀತಿಯುಳ್ಳವನಂತಹ ಅತ್ಯಂತ ಅಂತಃಕರುಣಿಯಾದಂತಹ ದಯಾಸಮುದ್ರನಾದಂತಹ ಪರಮಾತ್ಮ ಬಂದೊದಗುವನು ಭಕ್ತರ ಕರೆಗೆ ಓಗೊಟ್ಟು ಓಡಿ ಬರ್ತಾನಂತೆ ಬಂದು ಕಣ್ಣಿಗೆ ಕಾಣಿಸುತ್ತ ಒದಗುವನು ನಮ್ಮ ಹತ್ತಿರ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಭೂಮ ಸುಜ್ಞಾನ ಆನಂದ ಮುಂತಾದ ಗುಣಗಳಿಂದ ದೇಶಕಾಲ ಗುಣಗಳಿಂದ ಪೂರ್ಣನಾಗಿರುವಂತಹ ಪರಮಾತ್ಮ ಅಸುರರಾಗಿರುವಂತಹ
ಪ್ರಹ್ಲಾದ ವಿಭೀಷಣರಿಂದಲೂ ಪೂಜಿತನಾಗಿದ್ದಾನೆ. ಪರಮಾತ್ಮನಿಗೆ ಇವರು ಅಸುರ ಮನುಷ್ಯರು ಇವೆಲ್ಲ ಏನಿಲ್ಲ, ಯಾರು ಭಕ್ತರಿದ್ದಾರೆ ಅವ್ರಿಗೆ ಅನುಗ್ರಹ ಮಾಡ್ತಾನೆ. ಇದನ್ನು ನೆನಪಿಟ್ಕೊಳ್ರಿ. ಅಂತಹ ಪಾದ ಪದ್ಮಗಳುಳ್ಳಂತಹ ಅತ್ಯಂತ ಮನ ಮೆಚ್ಚುಗೆಯಾಗುವಂತಹ ಸುಂದರತಮನಾಗಿರುವಂತಹ ವಾಮನ ಕ್ರೀಡಾರಮಣರಾದನಿಂದ ರಾಮ ಭೂಮಿ ಆಕಾಶಗಳನ್ನು ಬಲಪಡಿಸುವುದರಿಂದಲೂ ಪರಮಾತ್ಮನಿಗೆ ರಾಮ ಅಂತ ಹೆಸರು. ರ ಅಂತಂದರೆ ಇನ್ನೊಂದು ಹಾಲು ಅಂತ ಅರ್ಥ ಇದೆ. ಎಲ್ಲ ಗೋವುಗಳಲ್ಲಿ ಹಾಲನ್ನು ಹುಟ್ಟಿಸ್ತಾನಾದ್ದರಿಂದ ಮಾತಿ ನಿರ್ಮಾತಿ ಹುಟ್ಟಿಸು ಮಾಡುವುದರಿಂದ ಪರಮಾತ್ಮನಿಗೆ ರಾಮ ಅಂತ ಹೆಸರು. ಒಂದೊಂದು ಪರಮಾತ್ಮನ ನಾಮಕ್ಕೆ ಸಹಸ್ರ ಅರ್ಥಗಳಿವೆ. ಈ ರೀತಿಯಾಗಿ ತಿಳಿದುಕೊಂಡು ಪರಮಾತ್ಮ ನೀನೇನಪ್ಪ, ನಿನ್ನಿಂದಲೇ ನಡೀತಾ ಇದೆ, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನೀನು ನನಗೆ ಬಂದು ಅನುಗ್ರಹ ಮಾಡು, ನೀನು ಸದ್ಭಕ್ತರಿಗೆ ಲಭ್ಯನಾಗುವನಾಗಿದ್ದೆ, ದೇವತೆಗಳಿಂದಲೂ ಪೂಜಿತನಾಗಿದ್ದೆ, ರಾಕ್ಷಸದಲ್ಲಿ ಹುಟ್ಟಿದಂತಹ ಬಲಿ ಮುತ್ತಾದವರಿಂದಲೂ ಪೂಜ್ಯನಾಗಿದ್ದೆ. ಆದ್ದರಿಂದ ಅಂತಹ ಪಾದಕಮಲಗಳುಳ್ಳಂತಹ ಪರಮಾತ್ಮ ನೀನೇ ಸಂಸಾರ, ನನ್ನ ಸಂಸಾರದಿಂದ ಪಾರು ಮಾಡಲಿಕ್ಕೆ ನೀನೇ, ನೀನು ಬಿಟ್ಟು ನನ್ನನ್ನು ಯಾರು ಸಂಸಾರದಿಂದ ಪಾರು ಮಾಡೋದು. ನೀನೇ ಔಷಧನಾಗಿದ್ದೆ, ಸಂಸಾರ ಅನ್ನೋ ಆಮೆಯ ರೋಗಕ್ಕೆ ನೀನೇ ಔಷಧ. ಆದ್ದರಿಂದ ಬಂದು ನನ್ನನ್ನು ರಕ್ಷಣೆ ಮಾಡಪ್ಪ ಕರುಣಾ ಸಮುದ್ರ ಅಂತ ಹೇಳಿದರೆ ಸಾಕು, ಬಂದು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನುಜ ಜಿಮಿಜರುಳಿದ್ದು ಅವರವರನುಸರಿಸಿ ಕರ್ಮಗಳ ಮಾಳ್ಪನು ಜನನ ಮರಣಾಧ್ಯಕ್ಷಿಳ ದೋಷವಿದೂರ ಎಮ್ಮೊಡನೆ ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದೆ ಧನವಕಾದಿಹ ಸರ್ಪನಂತ ನಿಮಿತ್ಯ ಬಾಂಧವನು. ಧನುಜ ದಿವಿಜರುಳಿದ್ದು ಧನುದೇವಿಯ ಮಕ್ಕಳಾಗಿರುವಂತಹ ದಾನವರಲ್ಲಿಯೂ ಅವನೇ ಇದ್ದಾನೆ. ದಿವಿಜರು ಅಂದರೆ ಸ್ವರ್ಗದಲ್ಲಿರುವಂತಹ ದೇವತೆಗಳಲ್ಲಿಯೂ ಅವನೇ ಇದ್ದಾನೆ. ಅವರವರ ಕರ್ಮಗಳನುಸರಿಸಿ ಧನುಜ ದೇವತೆಗಳ ಸ್ವಭಾವಕ್ಕನುಸಾರವಾಗಿ ಅವರ ಯೋಗ್ಯತೆಗನುಸಾರವಾಗಿ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಯಾರ ಅಧೀನವೂ ಆಗದೆ ಅವರಂತೆ ನಾನಾ ಕ್ರಿಯೆಗಳನ್ನು ಬಿಂಬನಾಗಿ ತಾನು ಮಾಡಿಸಿ ಅವರ ಗುಣಕ್ಕನುಸಾರವಾಗಿ ಅವರ ಯೋಗ್ಯತೆಗನುಸಾರವಾಗಿ ಅವರ ಪ್ರಯತ್ನಕ್ಕನುಸಾರವಾಗಿ ಮಾಡಿಸಿ ಜನನ ಮರಣಾಧ್ಯಕ್ಷಿಳ ದೋಷವಿದೂರ ಅಂತ ಹೇಳ್ತಾ ಇದ್ದಾರೆ. ಜನನ ಮರಣ ಇತ್ಯಾದಿಗಳು ಯಾವುದೂ ಇಲ್ಲದೇ ಇರುವಂತಹ ಪರಮಾತ್ಮ ತ್ರಿಗುಣಬದ್ಧರಾಗಿರುವಂತಹ ಜೀವರಲ್ಲಿ ಅವರಿಗೆ ಜನ್ಮ ಕೊಡ್ತಾರೆ. ಜನ ತಾನು ಹುಟ್ಟುತ್ತಾನರು. ದೇಹವಿಯೋಗ ಪರಮಾತ್ಮನಿಗೆ ದೇಹವಿಯೋಗ ಅಂತಹ ಸಾವು ಕೇಳು ಇಂಥದ್ದು ಯಾವ ದೋಷಗಳು ಇಲ್ಲ. ಜನ್ಮ ಮೃತಿ ರಹಿತನಾಗಿದ್ದಾನೆ ಅವನಿಗೆ. ಸರ್ವಥಾ ಎಂದು ಎಲ್ಲ ಕಾಲವೂ ಇಲ್ಲೇ ಇಲ್ಲ. ರಾಮಕೃಷ್ಣಾದಿ ರೂಪಗಳಿಂದ ಕೌಸಲ್ಯ ದೇವಕಿಯ ಜಠರದಲ್ಲಿ ಜನಿಸಿದ್ದು, ಅಲ್ಲಿ ಗರ್ಭವಾಸ ಇದ್ದಿದ್ದಿಲ್ಲ ಅವರಿಗೆ 9 ತಿಂಗಳು. ಸ್ವತಃ ಚಿನ್ಮಯನಾಗಿರುವಂತಹ ಪರಮಾತ್ಮ ಪ್ರಾದುರ್ಭಾವನಾಗಿದ್ದಾನೆ. ಅವನಿಗೆ ಅವತಾರವೇ ಹೊರತು ಗರ್ಭವಾಸ ಜನನ ದುಃಖವಿಲ್ಲ, ಎಂದಿಗೂ ಇಲ್ಲ. ಎಮ್ಮೊಡನೆ ಜನಿಸುವನು, ನಮ್ಮ ಸ್ಥೂಲ ದೇಹದಲ್ಲಿ ಹುಟ್ಟುವನು ಅಂತದರ ಅರ್ಥ ಏನು? ಪುರುಷನಿಂದ ಸ್ತ್ರೀ ಗರ್ಭಕ್ಕೆ ರೇತಸ್ಸು ಸಿಂತಿಸುತ್ತಾ ಜೀವನವನ್ನು ಸ್ಥಾನಾಂತರ ಮಾಡಿ ತಾನೂ ಸಹ ಜೀವನ ಸಂಗಡ ಇದ್ದು ಸ್ತ್ರೀ ಗರ್ಭದಿಂದ ತಂದಿಡ್ತಾನೆ. ಅದುವೇ ದೇವರಿಗೆ ಪ್ರಥಮ ಜನ್ಮ. ಆನಂತರ ಶಿಶು ತಾಯಿಯ ಗರ್ಭದಿಂದ ಹೊರಗೆ ತರಿಸಿ ಭೂಮಿ ಸ್ಪರ್ಶ ಮಾಡಿ ಗಾಳಿಯಿಂದ ಕಿಂಚಿತ್ ವಿಶ್ರಾಂತ ಚೇತಸನಾಗುವುದೇ ಭಗವಂತನಿಗೆ 2ನೇ ಜನ್ಮ. ಮತ್ತೆ ಹೇಳ್ತಾರೆ, ಮರಣವಾದ ನಂತರ ಜೀವನ 2ನೇ ಜನ್ಮಕ್ಕೆ ಬರಲು ಅನ್ಯ ಪಿತರು ತಂದೆ ತಾಯಿಗಳು ಮತ್ತೆ ಆ ದೇವ ತಂದೆ ತಾಯಿಗಳಲ್ಲಿಟ್ಟು ಮತ್ತೆ ಭೂಮಿಗೆ ತರ್ತಾನೆ.
ಹೀಗೆ ಪರಮಾತ್ಮ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮನೇ ನಿಂತು ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಜನಿತೋಥ ವಿಷ್ಣು, ಜೀವನ ಸಂಗಡಲೇ ಅವ ಜೊತೆಗೇ ಇದ್ದು, ಜೀವಿಸುವ ಅಂದ್ರೇನು, ಜೀವನ ಜೊತೆಗೇ ಇದ್ದು ಜೀವನನ್ನು ರಕ್ಷಣೆ ಮಾಡುತ್ತಾ, ಜೀವನು ದೇಹದಿಂದ ವರ್ಧಿಸುವ ಕಾಲದಲ್ಲಿ ಅವನಿಗೆ ಬೆಳವಣಿಗೆ ಮಾಡಬೇಕಲ್ಲ, ತಾನೇ ಇದ್ದು ಬೆಳವಣಿಗೆ ಮಾಡಿಸ್ತಾನೆ. ಜೀವನಿಗೆ ಜೀವಿಸುವ ಅಂದರೆ ಜೀವನಿಗೆ ಅಸ್ತಿತ್ವವನ್ನು ತಂದುಕೊಡ್ತಾನೆ, ಎಲ್ಲ ಕಾಲದಲ್ಲೂ ಸಂರಕ್ಷಣೆ ಮಾಡ್ತಾನೆ. ಜೀವನಿಗೆ ಯಾವ ಯಾವ ಅವಸ್ಥಾ ಸಂಸಾರದಲ್ಲಿ ಬರುತ್ತದೆಯೋ ಆ ಎಲ್ಲ ಕಾಲದಲ್ಲಿ ಸಾಧನ ಪೂರ್ತಿ ನಂತರ ಮುಕ್ತಿ, ಲಿಂಗಭಂಗ ಅಂದರೆ ಮುಕ್ತಿಯಲ್ಲಿ ಬಿಡದೆ ಸಮೀಚೀನವಾಗಿ ರಕ್ಷಣೆ ಮಾಡುವನು. ಹೇಗೆಂದರೆ ಅದರಲ್ಲಿ ಉತ್ತರ ಇದು ಒಂದು ಉದಾಹರಣೆ ಕೊಡ್ತಾರೆ. ಧನವ ಕಾಯ್ದಿಹ ಸರ್ಪನಂತೆ, ಸರ್ಪಕ್ಕೆ ಏನು ಪ್ರಯೋಜನ ಇಲ್ಲ, ಆದರೂ ಭೂಗತವಾಗಿರುವಂತಹ ಧನವನ್ನು ಕಾಯ್ದುಕೊಂಡು ಕೂತಿರ್ತದೆ, ದ್ರವ್ಯವನ್ನು ಕಾಯ್ಕೊಂಡು ಕೂತಿರ್ತದೆ. ಹಾಗೆ ಅನಿಮಿತ್ತ ಬಾಂಧವನು ನಿಮಿತ್ತ ಉಪಕಾರಕ್ಕೆ ಪ್ರತ್ಯುಪಕಾರವಿಲ್ಲದೆ ಯಾವ ಪ್ರಯೋಜನವೂ ಇಲ್ಲದೆ ಕಾಪಾಡುವಂಥ ಆಪ್ತನಾಗಿದ್ದಾನೆ ನಮಗೆ ಪರಮಾತ್ಮ. ಜೀವನನ್ನು ಬೆಂಬಿಡದೆ ಸದಾ ರಕ್ಷಣೆ ಮಾಡ್ತಾನೆ, ಇದು ಪರಮಾತ್ಮನ ಮಹಾಮಹಿಮೆ. ನಮ್ಮ ಜೊತೆಗೇ ಇರ್ತಾನೆ ಪರಮಾತ್ಮ. ಹುಟ್ಟುವಾಗಲೂ ನಾವು ಸಂಸಾರದಲ್ಲಿರುವಾಗಲೂ ಮತ್ತೆ ಹೋಗುವಾಗಲೂ ನಮ್ಮ ಜೊತೆಗೇ ಇರ್ತಾನೆ ಪರಮಾತ್ಮ. ಜೀವರ ಜೀವನಕ್ಕೆ ಕಾರಣನಾಗಿ ಅವರನ್ನು ಬದುಕಿಸುತ್ತಾನೆ, ಅವನು ನಮ್ಮ ಜೊತೆಗೆ ಹುಡ್ತಾನಂತ ತಿಳ್ಕೋಬೇಡ. ಈ ರೀತಿಯಾಗಿ ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದ, ನಮಗೆ ಮಾನವ ಜನ್ಮ ಕೊಟ್ಟು, ಈ ಮಾನವ ಜನ್ಮ ಬಂದಿದೆ, ಸಾಧನೆಯನ್ನು ಮಾಡು, ಮಾಡಿ ನನ್ನ ಅನುಗ್ರಹಕ್ಕೆ ಪಾತ್ರನಾಗು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ತಾಯಿಯ ಗರ್ಭದಲ್ಲಿ 9 ತಿಂಗಳು ನಿನ್ನ ರಕ್ಷಣೆ ಮಾಡಿದವನು ನಾನೇ, ಆಮೇಲೂ ನಿನ್ನನ್ನು ರಕ್ಷಣೆ ಮಾಡಿದವನು ನಾನೇ, ನಿನಗೆ ಹೊಟ್ಟೆಗೆ ಅನ್ನ ಕೊಟ್ಟವನು ನಾನೇ, ಕ್ಷಣ ಕ್ಷಣಕ್ಕೂ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ, ಯಾಕೆ ಸಾಧನೆ ಮಾಡು ಅಂತ ಹೇಳಿ. ಮಾನವ ಜನ್ಮ ಕೊಟ್ಟಿದ್ದೇನೆ, ಸಾಧನೆ ಮಾಡು. ಇದೇ ಜನ್ಮದಲ್ಲಿಯೇ ಸಾಧನೆ ಮಾಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ, ಉಳಿದ ಎಲ್ಲ ಜನ್ಮಗಳು ಸಾಧನಾ ಜನ್ಮಗಳಲ್ಲ. ಸಾಧನ ಶರೀರ ಈ ಮಾನವ ಜನ್ಮ ಒಂದೇ, ಅದರಿಂದ ಸಾಧನವನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಪಡಿ ಅಂತ ಹೇಳಿ ಹೇಳ್ತಾ ಇದ್ದೆ. ಬಿಸರು ಹಾಪ್ತಾಕ್ಸ ಆಗಸದಿ ತಾನು ದಯಿಸಲು ವೃಕ್ಷಂಗಳಲೆಳುರ್ಪ ಸರ್ವಿಸು ಇಳೆಯೋಳು ಅಸ್ತಮಿಸಿ ಅಲ್ಲಲ್ಲೇನಹೋ ಶ್ವಸನ ಮುಖ ಅಮರಾಂತರಾತ್ಮಕ ನಶದೊಳಗಿಪ್ಪವು ಈ ಜಗತ್ರಯ ಬಸಿರುಳಿಂಬೆಟ್ಟೆಲ್ಲ ಕರ್ಮವ ತೋರ್ಪ ನೋಳ್ಪರಿಗೆ. ಬಿಸರುಹ ತಾ, ಬಿಸರುಹ ಅಂದರೆ ಕಮಲ ತಾವರೆ ಅಥವಾ ಕಮಲ, ಆಪ್ತ ಅಂದರೆ ಕಮಲಕ್ಕೆ ಬಾಂಧವ ಸೂರ್ಯ, ಯಾಕೆಂದರೆ ಸೂರ್ಯ ಉದಯಿಸಿದ ತಕ್ಷಣ ಕಮಲ ಅರಳುತ್ತೆ. ಪೂರ್ವ ದಿಕ್ಕಿನಲ್ಲಿ ಬೆಳಗ್ಗೆ ಸೂರ್ಯ ಉದಯಿಸಿದ ತಕ್ಷಣ ಅರಳುತ್ತೆ ಕಮಲ, ಆ ಕಡೆ ಮುಖ ಮಾಡ್ಕೊಂಡು ಅರಳ್ಕೊಂಡು ನಿಂತ್ಕೊಳ್ತು. ವೃಕ್ಷಗಳ ನೆರಳು, ಸೂರ್ಯ ಉದಿದಾಕ್ಷಣ ಗಿಡಗಳ ನೆರಳು ಅಥವಾ ಛಾಯೆ ಇಳೆಯೊಳಗೆ ಭೂಮಿಯೊಳಗೆ ಎಲ್ಲ ಕಡೆಗೂ ಹಬ್ಬತ್ತೆ. ಅಸ್ತಮಿಸೆ, ಸೂರ್ಯ ಅಸ್ತಮಯವಾಗಲು ಆ ನೆರಳು ಆಯಾ ಸ್ಥಳದಲ್ಲೇ ಲೀನವಾಗೋ ಬೆರೆತು ಮಾಯಾಗಿ ಹೋಗ್ಬಿಡುತ್ತೆ. ಅದರಂತೆ ಶ್ವಸನ ವಾಯುದೇವರೇ ಮುಖ್ಯ, ಅಮರಾಂತರಾತ್ಮರಾಗಿ ವಾಯುದೇವರೇ ಮುಖ್ಯ ಮೊದಲಾಗಿ ಸಮಸ್ತ ದೇವತೆಗಳ ಅಂತರಗಂಧದಲ್ಲಿ ಇರುವಂತಹ ಪರಮಾತ್ಮ. ಮರಗಳ ಛಾಯೆ ಹೇಗೆ ಸೂರ್ಯನ ವಶವಾಗಿದೆಯೋ ಹಾಗೆ ಸರ್ವರು ಪರಮಾತ್ಮನ ವಶದಲ್ಲಿದ್ದಾರೆ. ಈ ಜಗತ್ರಯೇ, 3 ಲೋಕಗಳನ್ನು ಪರಮಾತ್ಮ ತನ್ನ ಅಧೀನದಲ್ಲಿಟ್ಟುಕೊಂಡು ಅವರಿಂದ ಅವರು ಮಾಡುವಂತಹ ಎಲ್ಲ ಕರ್ಮಗಳನ್ನು ಮಾಡಿಸುತ್ತಾನೆ, ತಾನೇ ಬಿಂಬನಾಗಿ ಮಾಡಿಸುತ್ತಾನೆ. ಮಾಡಿಸಿ ಪುನಃ ಸಕಲ ಜೀವನನ್ನು ಬಸಿರುಳಿಂಬಿಟ್ಟು ಮತ್ತೆ ಉದರದಲ್ಲಿ ಆಶ್ರಯ ಕೊಟ್ಟು ಉದಯ ಅಸ್ತಂಗತನಾದಾಗ ಹೇಗೆ ಮರಗಳ ನೆರಳು ಅಲ್ಲೇ ಒಳಗೆ ಹೋಗಿ ಸೇರುತ್ತದೆಯೋ ಹಾಗೆ ಪರಮಾತ್ಮನ ಹೊಟ್ಟೆಯಿಂದ ಹುಟ್ಟಿ ಬರ್ತೇವೆ, ಮತ್ತೆ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿ ಹೋಗಿ ಕೂತ್ಕೊಳ್ತೇವೆ.
ಹರಿಯ ಉದರದಲ್ಲಿ ಸಕಲ ಜೀವರು ಇದ್ದಾರೆ. ಬಹಿರಂಗ ಯಾವ ಕರ್ಮವೂ ಇಲ್ಲವೆಂದು ತಿಳ್ಕೊಳ್ಳ್ರಿ. ಹೇಗೆ ತತ್ವೇಶ್ವರರ ವ್ಯಾಪಾರಗಳಿಂದ ಸಹಿತವಾದ ಸಮಸ್ತ ಪ್ರಪಂಚವು ಭಗವಂತನ ಅಧೀನವಾಗಿದೆಯೋ, ಭಗವಂತನ ಇಚ್ಛೆಯಿಂದಲೇ ಈ ಜಗತ್ತಿನ ಕಾರ್ಯಗಳು ನಡೀತಾ ಇದೆ. ಇದನ್ನು ಸೂರ್ಯನ ಛಾಯೆಯಿಂದ ಹೇಳ್ತಾ ಇದ್ದಾರೆ. ಸೂರ್ಯನಿಂದ ಆಗುವಂತಹ, ಸೂರ್ಯ ಹಾಗೂ ಅವನಿಂದ ಆಗುವಂಥ ವೃಕ್ಷ ಛಾಯಾಗಳ ದೃಷ್ಟಾಂತದಿಂದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬೆಸರು ಹಾಪ್ತ ಅಂತ ಸೂರ್ಯೋದಯ ಸೂರ್ಯಾಸ್ತಯಗಳನ್ನು ಗಿಡ ಮರಗಳ ನೆರಳು ಅನುಸರಿಸಿ ನಡೆವಂತೆ ತತ್ವೇಶ್ವರಿಂದೊಡಗೂಡಿ ಸಮಸ್ತ ಪ್ರಪಂಚವು ಪರಮಾತ್ಮನ ಅಧೀನದಲ್ಲಿದೆ. ಅವನನ್ನು ಅನುಸರಿಸಿಯೇ ನಡೆಯುತ್ತವೆ. ಈ ವಿಷಯದಲ್ಲಿ ಎಲ್ಲ ಗ್ರಂಥಗಳು, ವಿಷ್ಣು ತತ್ವ ನಿರ್ಣಯ ಎಲ್ಲ ಗ್ರಂಥಗಳು ಇದೇ ಹೇಳುತ್ತೆ. ಹಗಲಿನಲ್ಲಿ ಬೇರೆ ಬೇರೆಯಾಗಿರುವ ಪ್ರಕಾಶಗಳು ಸೂರ್ಯನಲ್ಲಿ ಹೇಗೆ ಲೀನವಾಗುವು, ಹಾಗೆ ಜೀವರೆಲ್ಲರೂ ಪರಬ್ರಹ್ಮನಾಗಿರುವಂತಹ ಪರಮಾತ್ಮನಲ್ಲಿ ಮತ್ತೆ ಮುಕ್ತಿಯಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ ಅಂಥೇಳಿ ದೃಷ್ಟಾಂತವನ್ನು ಕೊಡ್ತಾರೆ. ಪದ್ಮಾಪ್ತ ಅಂತಂದರೆ ಸೂರ್ಯ ಕಮಲಕ್ಕೆ ಬಂಧುವಾಗಿದ್ದಾನೆ. ಯಾಕೆಂದರೆ ಸೂರ್ಯೋದಯ ಆದಾಕ್ಷಣ ಕಮಲ ಹುಟ್ಟುಕೊಳ್ಳುತ್ತೆ. ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜ ಯುಗಳಾಂಗ ಯುಗುಳಾಲಂಗಿತಾಂಗ ಸ್ವಭೂ ಸುಖಾತ್ಮ ಸುವರ್ಣವರ್ಣ ಸುಪರ್ಣವರವಹನ ಅಭಯದಾನಂತರ್ಕಶಶಿ ಸನ್ನಿಭ ನಿರಂಜನ ನಿತ್ಯದಲೆ ತನಗನಭಿ ಅಭಿನಮಿಸುವರಿಗೇವ ಸರ್ವಾರ್ಥಗಳ ತಡೆಯದಲೆ. ತ್ರಿಭುವನೈಕ ಆರಾಧ್ಯ, ಮೂರು ಲೋಕಗಳಿಂದ ಪೂಜೆಗೊಳ್ಳುವನು ಪರಮಾತ್ಮ ಒಬ್ಬನೇ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಒಬ್ಬನೇ. ಮೇಲಿನ ಲೋಕಗಳು, ಕೆಳಗಿನ ಏಳು ಲೋಕಗಳು, ಭೂಮಿ ಎಲ್ಲ ಲೋಕಗಳಿಂದಲೂ ಪರಮಾತ್ಮನೇ ಪೂಜಿತನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಲಕ್ಷ್ಮೀ ಸುಭುಜ ಯುಗಳ ಆಲಂಗಿತಾಂಗ, ಮಹಾಲಕ್ಷ್ಮೀ ದೇವಿಯರ ಎರಡೂ ಬಾಹುಗಳಿಂದ, ಶ್ರೀಭೂದೇವಿಯರ ಎರಡೂ ತೋಳಗಳಿಂದ ಆಲಂಗಿತನಾಗಿರುವಂತಹ ಪರಮಾತ್ಮ, ಅಂತಹ ದೇಹವುಳ್ಳವಂತಹ ಪರಮಾತ್ಮ ಸ್ವಭೂ ಅಂಥೇಳಿ ಹೇಳ್ತಾ ಇದ್ದಾರೆ. ಸ್ವತಂತ್ರನಾಗಿದ್ದಾನೆ, ತನ್ನ ಇಚ್ಛೆಯಿಂದಲೇ ತಾನೇ ಅವತರಿಸುತ್ತಾನೆ. ಈ ಅವತಾರ ತೋರ್ಬೇಕು, ಅವನ ಇಚ್ಛೆಯಿಂದಲೇ ಈ ಅವತಾರ, ಅವ್ರು ಹೇಳಿದ್ದಕ್ಕೆ ಇವ್ರು ಹೇಳಿದ್ದಕ್ಕಲ್ಲ. ತನ್ನ ಇಚ್ಛೆಯಿಂದಲೇ ಅವತರಿಸುವಂತಹ, ಸ್ವತಂತ್ರನಾಗಿರುವಂತಹ, ಸತ್ತಾವಾನಾಗಿರುವಂತಹ ಪರಮಾತ್ಮ, ಸುಖಾತ್ಮ ಆನಂದಮಯ ಶರೀರವುಳ್ಳನಾಗಿರುವಂತಹ ಪರಮಾತ್ಮ, ಸುವರ್ಣವರ್ಣ ಬಂಗಾರದಂತೆ ಬಣ್ಣವುಳ್ಳನಾಗಿರುವಂತಹ ಗರುಡ ವಾಹನ. ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದರೆ, ಸುವರ್ಣವರ್ಣೋ ಹೇಮಾಂಗೋ ವಿಷ್ಣು ಸಹಸ್ರನಾಮದಂತೆ ಪರಮಾತ್ಮನೇ ಸುವರ್ಣವರ್ಣದಂತೆ ಇದ್ದಾನೆ. ಕಾಂತಿಯುಳ್ಳವ, ಗಾಯಿಸಿದ ಬಂಗಾರದಂತೆ ಬಣ್ಣವುಳ್ಳವನಂತೆ, ಶ್ರೇಷ್ಠ ಗರುಡ ವರ ಅಂದರೆ ಶ್ರೇಷ್ಠ ಗರುಡ ವಾಹನನಾದಂತಹ ಪರಮಾತ್ಮ, ಅಭಯದ ಅವನಿಗೆ ಯಾರಿಂದ ಭಯವಿಲ್ಲ, ಆತನೇ ಅಭಯನಾಗಿದ್ದಾನೆ. ಲೋಕರಿಗೆ ಯಾವ ಭಯವಿಲ್ಲ, ಅಂಜಬೇಡಿ ಭಕ್ತರೇ, ಅಂಜಬೇಡಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಹೇಳಿ ಪರಮಾತ್ಮ ಅಭಯದನಾಗಿದ್ದಾನೆ, ಅಭಯ ವಚನವನ್ನು ಕೊಡ್ತಾ ಇದ್ದಾನೆ. ಅನಂತಾರ್ಕ ಶಶಿ ಸನ್ನಿಭ, ಅನಂತ ಕೋಟಿ ಸೂರ್ಯಪ್ರಕಾಶನಾಗಿದ್ದಾನೆ ಪರಮಾತ್ಮ, ಜ್ಞಾನಪ್ರದನಾಗಿದ್ದಾನೆ ಪರಮಾತ್ಮ. ಅನಂತ ಕೋಟಿ ಶಶಿ ಸನ್ನಿಭ, ಅನಂತ ಕೋಟಿ ಚಂದ್ರ ಶೀತಲನಾಗಿದ್ದಾನೆ, ಆನಂದ ಕೊಡುವವನಾಗಿದ್ದಾನೆ. ನಿರಂಜನ ಪಾಪ ದೂರನಾಗಿದ್ದಾನೆ, ಪರಿಶುದ್ಧ ನಿರ್ಮಲ ನಿರ್ದೋಷಿ ಪರಮಾತ್ಮ. ನಿತ್ಯದಲ್ಲಿ ಇಂತಹ ಪರಿಶುದ್ಧನಾಗಿರುವಂತಹ, ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ, ಅನಂತ ಕೋಟಿ ಚಂದ್ರಪ್ರಕಾಶನಾಗಿರುವಂತಹ ಪರಮಾತ್ಮ, ಸೂರ್ಯಪ್ರಕಾಶದಿಂದ ಜ್ಞಾನಪ್ರದ, ಚಂದ್ರಪ್ರಕಾಶದಿಂದ ಆನಂದ ಕೊಡುವಂತಹ ಪರಮಾತ್ಮ, ನಿತ್ಯದಲ್ಲಿ ನಿರಂತರದಲ್ಲಿ ತನಗೆ ಭಕ್ತಿ ಪುರಸ್ಸರವಾಗಿ ತನಗೆ ಅಭಿನಮಿಸುವವರಿಗೆ, ಭಕ್ತಿಯಿಂದ ನಮಿಸುವವರಿಗೆ, ನಮಸ್ಕಾರ ಮಾಡುವವರಿಗೆ, ಸರ್ವಾರ್ಥಗಳ ತಡೆಯದಲೆ ಸರ್ವ ಪುರುಷಾರ್ಥಗಳನ್ನು, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನು ತಡಮಾಡದಲ್ಲೇ ಕೊಡು, ತಕ್ಷಣದಲ್ಲಿ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ.
ತ್ರಿಭುವನೈಕಾರಾಧ್ಯ ಮೂರು ಲೋಕಗಳಿಂದ ಸರ್ವೋತ್ತಮನೆಂದು ಮುಖ್ಯವಾಗಿ ಆರಾಧಿಸಲ್ಪಡುವಂತಹ ಪರಮಾತ್ಮ ಸ್ವಭೂ ಸ್ವತಃ ತನ್ನ ಸಹಜ ಸ್ವಭಾವ ಮಹಿಮೆಯಿಂದಲೇ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಸತ್ತ ಸ್ಥಿತಿ ಪ್ರಮಿತಿ ಪ್ರವೃತ್ತಿ ಎಲ್ಲವೂ ಅವನ ಅಧೀನದಲ್ಲಿದೆ ಸತ್ತ ಅಂದರೆ ಇರುವಿಕೆ ಜ್ಞಾನ ಪ್ರವೃತ್ತಿಗಳಲ್ಲಿ ಯಾರಿಗೂ ಅಧೀನನಾಗದೇ ಇರುವುದು ಇಂತಹ ಪರಮಾತ್ಮ ನಿರಂಜನನಾಗಿದ್ದಾನೆ ಪಾಪವಿರಹಿತನಾಗಿದ್ದಾನೆ ಪಾಪವನ್ನು ಕೊಡುವುದಿಲ್ಲ ಕವಿಗಳಿಂದಲೇ ತಿಳಿದು ಪ್ರಾತಃ ಸವನ ಮಧ್ಯಾಹ್ನ ದಿನವು ಸಾಯಮ ಸವನಗಳವಸು ರುದ್ರಾದಿತ್ಯರಳು ರಾಜಿಸುವ ಪವನನು ಕೃತಿ ಜಯಸು ಮಾಯಾಧವನ ಮೂರ್ತಿ ತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದ ಅರ್ಚಿಸುತ್ತ ಸುಖಿಸುವರು ಕವಿಗಳಿಂದ ಜ್ಞಾನಿಗಳಾಗಿರುವಂತಹ ಬ್ರಹ್ಮಜ್ಞಾನಿಗಳಾಗಿರುವಂತಹ ಪರೋಕ್ಷ ಜ್ಞಾನಿಗಳಾಗಿರುವಂತಹ ಮಹಾರಹಸ್ಯವಾಗಿರುವಂತಹ ಉಪನಿಷದರ್ಥಗಳನ್ನು ತಿಳಿದುಕೊಂಡಿರುವಂತಹ ಅಂತಹ ಬೋಧಕರಾಗಿರುವಂತಹ ಜ್ಞಾನಿಗಳಿಂದ ಸದುದ್ದೇಶವನ್ನು ಹೊಂದಿ ಪ್ರಾತಃಸವನ ಜನನಾರಭ್ಯ 24 ವರ್ಷ ಪ್ರಾತಃಸವನ ಅಂತ ಅನ್ಸ್ಕೊತೀವಿ ಮಧ್ಯಾಹ್ನ ದಿನ ಸವನ ಅಂದರೆ 25 ವರ್ಷದಿಂದ 44 ವರ್ಷದವರೆಗೂ ಸಾಯಂ ಸವನ ಅಂದರೆ ಸಾಯಂಕಾಲ ಯಜ್ಞ ಅದು 69 ವರ್ಷದಿಂದ 116 ವರ್ಷದವರೆಗೆ ಹೀಗೆ 48 ವರ್ಷ ಒಟ್ಟು 24 ಪ್ಲಸ್ 44 ಪ್ಲಸ್ 48 ಅಂದರೆ 116 ವರ್ಷಗಳು ಚಾಂದ್ರಮಾನ ತಿಂಗಳು 10 ತಿಂಗಳು 10 ದಿವಸ 20 ಫಲ ಹೀಗೆ ವರ್ಷಕ್ಕೆ 116 ವರ್ಷ ಆಗ್ತದೆ ಚಾಂದ್ರಮಾನದಿಂದ 24 ವರ್ಷದವರೆಗೆ ಪ್ರಾತಃಸವನ ಅಷ್ಟವಸು ರುದ್ರಾಂತರ್ಗತ ವಸು ಅಷ್ಟವಸುಗಳ ಅಂತರ್ಗತನಾಗಿ ಭರತೀ ರಮಣ ಮುಖ್ಯರ ಪ್ರಾಣಾಂತರ್ಗತ ಆಗಿ ಕೃತಿ ಪ್ರದ್ಯುಮ್ನ ಅಲ್ಲಿದ್ದು ಆ ಕಾರ್ಯಗಳನ್ನು ಮಾಡಿಸ್ತಾನೆ 44 ವರ್ಷ ಮಾಧ್ಯಂದಿನ ಸವನ ಏಕಾದಶ ರುದ್ರಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಜಯಾಪತಿ ಸಂಕರ್ಷಣ ಅಲ್ಲಿದ್ದು ಆ ಕರ್ಮಗಳನ್ನು ಮಾಡಿಸ್ತಾನೆ ಅವರಲ್ಲಿ 48 ವರ್ಷ ಸಾಯಂ ಸವನ ಅಂತಂದರೆ ದ್ವಾದಶಾದಿತ್ಯ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಯಾಪತಿ ವಾಸುದೇವ ಯಜ್ಞತ್ವೇನ ಮಾಡಿಸ್ತಾ ಇದ್ದಾನೆ ಅದನ್ನು ಅವನಿಗೆ ಸಮರ್ಪಿಸಬೇಕು ಮೂರ್ತಿತ್ರಯ ಈ ರೀತಿಯಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮೂರ್ತಿಗಳನ್ನು ಚಿಂತಿಸು ಅಂತ ಹೇಳ್ತಾರೆ ಹೀಗೆ ಪ್ರತಿ ದಿವಸ ಅನ್ನುವಂಥ ಆಹುತಿಗಳನ್ನು ಕಾಲನಾಮಕ ಪರಮಾತ್ಮನಲ್ಲಿ ಅರ್ಚಿಸುತ್ತ ಪೂಜಿಸುತ್ತ ಸಂತೋಷ ಪಡುತ್ತಿರು ಅಂತ ಹೇಳ್ತಾ ಇದ್ದಾರೆ ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಛಾಂದೋಗ ಉಪನಿಷತ್ ಹೇಳಲ್ಪಟ್ಟಂತಹ ಪುರುಷ ಯಜ್ಞವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ರಹಸ್ಯವನ್ನು ಜ್ಞಾನಿಗಳಿಂದ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಅರ್ಥವನ್ನು ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡು ಜೀವನ ಎಂದರೆ ಇದು ಆಯುರ್ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ ಜೀವನು ವಿಷ್ಣು ಪೂಜಾತ್ಮಕ ಯಜ್ಞರೂಪನು ಯಜ್ಞ ಪ್ರಾರಂಭವಾಗುವ ಮೊದಲು ನಾರಾಯಣ ದೇವತೆ ಪ್ರಸಿದ್ಧವಾದ ಯಜ್ಞಗಳಲ್ಲಿ 3 ಸವನಗಳಿರುತ್ತವೆ ಪ್ರಾತಃಸವನ ಮಾಂದ್ಯಾಹ್ನ ಸವನ ಸಾಯಂ ಸವನ ಅಂಥೇಳಿ ಪುರುಷನಿಗೆ 100 ವರ್ಷ ಆಯುಷ್ಯ ಅಂತ ಹೇಳಿದ್ದೇನೆ ಈ ರೀತಿಯಾಗಿ ಮೊದಲನೇ 24 ವರ್ಷ ಪ್ರಾತಃಸವನ ಆಮೇಲೆ 44 ವರ್ಷ ಮಾಧ್ಯಾಹ್ನ ದಿನ ಸವನ ಆಮೇಲೆ 68 ವರ್ಷ ಸಾಯಂ ಸವನ ಅಂತ ಅನ್ಸ್ಕೊಳ್ತಾ ಇದೆ ಆಯುರ್ಯಜ್ಞದಲ್ಲಿಯೂ ಈ ರೀತಿಯಾಗಿ ಹೇಳಿದ್ದಾರೆ ಪ್ರಾತಃಸವನು 24 ಅಕ್ಷರಗಳ ಯುಕ್ತವಾದ ಗಾಯತ್ರಿ ಛಂದಸ್ಯ ಮಂತ್ರದಿಂದ ಕೂಡಿದೆ ಪ್ರಾತಃಸವನಕ್ಕೆ ದೇವತೆಗಳು ವಸುಗಳು ಮಾದಂಧ್ಯನ ಸವನ ದೇವತೆಗಳು ರುದ್ರರು ಸಾಯಂ ಸವನ ದೇವತೆಗಳು ಆದಿತ್ಯರು ಈ ರೀತಿಯಾಗಿ ತಿಳಿದುಕೊಂಡು ಪ್ರಾತಃಸವನಕ್ಕೆ ದೇವತೆಗಳ ವಸುಗಳ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಆ ಆಯುಷ್ಯವನ್ನು ನಿನಗೆ ಅರ್ಪಿಸ್ತೇನೆ ಅಂತ ಹೇಳಬೇಕು ಮಾದಂಧ್ಯನ ಸವನ 44 ವರ್ಷ ಅಕ್ಷರಯುಕ್ತವಾಗಿರುವಂತಹ ತ್ರಿಷ್ಟುಪ್ ಛಂದಸ್ಯುಕ್ತವಾಗಿರುವಂತಹ ಮಂತ್ರ ಮಾಧ್ಯಂದಿನ ಸಮನ 44 ವರ್ಷಗಳಿಂದ ಇದಾಗಿದೆ ಅಲ್ಲಿಂದ ಇಲ್ಲಿ ಸಂಕರ್ಷಣ ಪರಮಾತ್ಮ ಇಲ್ಲಿ ಮುಖ್ಯವಾಗಿ ದೇವತೆಯಾಗಿದ್ದಾನೆ ಅಭಿಮಾನಿಯಾಗಿದ್ದಾನೆ ರುದ್ರಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರತನಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ
ದೇವತೆಗಳ ವೃದ್ಧ ಅಂತ ದೇವತೆಗಳ ಅಂತರ್ಗತ ಪರಮಾತ್ಮನಿಗೆ ಬೇಡ್ಕೋಬೇಕು ಆರೋಗ್ಯವನ್ನು ಕೊಡಪ್ಪ ಅಂತ ಸಾಯಂ ಸಮ 48 ಅಕ್ಷರಗಳಿಂದ ಜಗತಿ ಛಂದೋಬದ್ಧವಾಗಿದೆ 48 ವರ್ಷ ಕಾಲ ಇದಕ್ಕೆ ವಾಸುದೇವ ಪರಮಾತ್ಮ ಮುಖ್ಯ ದೇವತೆ ತತ್ವದೇವತೆಗಳು ಆದಾನಾದಿಗಳು ಆದಿತ್ಯರು ಈ ರೀತಿಯಾಗಿ ಯಜ್ಞಗಳಲ್ಲಿ ವಸುದೇವತೆಗಳು ಪ್ರಾರ್ಥಿತರಾಗಿ ಅವರಿಂದ ವಿಘ್ನಗಳನ್ನು ದೂರ ಮಾಡಿಸಿ ಪರಮಾತ್ಮ ಯಜ್ಞವನ್ನು ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಆ ಪರಮಾತ್ಮನಿಗೆ ಬೇಡ್ಕೊಳ್ಬೇಕು ನೀವೇ ಮಾಡಿಸ್ತಾ ಇದ್ದೀರಿ ಯಜ್ಞದ ಕೊಲೆಯಲ್ಲಿ ಅನಿರುದ್ಧ ದೇವತೆ ಮೋಕ್ಷ ರೂಪ ಕಾರಣರಾಗಿರುವಂತಹ ಪರೋಕ್ಷ ಜ್ಞಾನವು ಈ ಆಯುರ್ಯಜ್ಞದಿಂದ ಯಜ್ಞರೂಪ ಉಪಾಸನಕ್ಕೆ ಮುಖ್ಯವಾಗಿರುವ ಪ್ರಧಾನ ಫಲ ರೋಗ ಮುಂತಾದ ವಿಜ್ಞಾನ ಪರಿಹಾರ ಆಯುಷ್ಯಾಭಿವೃದ್ಧಿ ಎಲ್ಲವೂ ಫಲಗಳಿವೆ ಇವೆಲ್ಲ ಅವಾಂತರ ಫಲಗಳು ಮುಖ್ಯ ಫಲ ಮೋಕ್ಷ ಯಾವ ಜನ್ಮದಲ್ಲಿ ಇಂಥ ಅನುಸಂಧಾನ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆಯೋ ಆ ಜನ್ಮ ಕಳೆದು ಹೋಗುವ ಪೂರ್ವದಲ್ಲಿ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಈ ಅನುಸಂಧಾನದಿಂದ ಆಯುರ್ಯಜ್ಞವನ್ನು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಯುರ್ಯಜ್ಞವನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಪಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರಮ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ವಸು ರುದ್ರ ಆದಿತ್ಯರುಗಳಲ್ಲಿರುವಂತಹ ಪರಮಾತ್ಮ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಸಾಮಾನ್ಯ ಜನರು ಸ್ವರ್ಗಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಜ್ಞಾನಿಗಳು ಮಹಾಜ್ಞಾನಿಗಳು ಮಾತ್ರ ಮೋಕ್ಷವನ್ನು ಅಪೇಕ್ಷಿಸಿ ಉಪಾಸನೆಯನ್ನು ಮಾಡ್ತಾರೆ ನೀವು ಯಾವ ರೀತಿ ಉಪಾಸನೆ ಮಾಡ್ತೀರಿ ಆ ರೀತಿ ಫಲ ಸಿಗ್ತಾ ಇದೆ ಆದ್ದರಿಂದ ಯಾವುದೇ ಉಪಾಸನೆಯನ್ನು ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಪರಮಾತ್ಮ ಅನುಗ್ರಹ ಮಾಡು ನಿನ್ನ ಅನುಗ್ರಹವಾಗಲಿ ಅಂತ ಹೇಳಿದ್ರೆ ಆ ಅನುಗ್ರಹದಲ್ಲಿ ಉಳಿದ ಎಲ್ಲವೂ ಇದೆ ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಸದಾ ಮಾಡ್ತಾ ಇರಬೇಕು ಆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡುವುದಕ್ಕೋಸ್ಕರ ಮಾನವ ಜನ್ಮ ಕೊಟ್ಟಿದ್ದಾನೆ ಒಳ್ಳೆಯ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ ಇರಲಿಕ್ಕೆ ಮನೆ ಹೊಟ್ಟೆಗೆ ಅನ್ನ ತೊಡಲಿಕ್ಕೆ ಬಟ್ಟೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಬಂಧು ಬಾಂಧವರು ಎಲ್ಲರೂ ಅನುಕೂಲರಾಗುವಂತೆ ಮಾಡಿಕೊಟ್ಟಿದ್ದಾನೆ ಒಂದು ನೀನು ಮಾಡಬೇಕು ಅದನ್ನು ಮಾಡು ಪ್ರಯತ್ನಪೂರ್ವಕವಾಗಿ ಮಾಡಿ ಪ್ರತಿ ಕ್ಷಣವೂ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆ ಪರಮಾತ್ಮನಿಗೆ ಅರ್ಪಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ